ಚಿಕ್ಕೋಡಿ ಜಿಲ್ಲೆ ರಚನೆಗೆ ಒಂದಾಗಿ ಅಲ್ಲಮ ಪ್ರಭು ಸ್ವಾಮೀಜಿ ಸಲಹೆ ಮುಂದುವರಿದ ಪ್ರತಿಭಟನೆ ಚಿಕ್ಕೋಡಿ ಗಡಿಭಾಗದ ಜನರ ಆರ್ಥಿಕ ರಾಜಕೀಯ ಶೈಕ್ಷಣಿಕ ಸಮಸ್ಯೆಗಳು ನಿವಾರಿಸಲು ಚಿಕ್ಕೋಡಿ ಜಿಲ್ಲಾ ರಚನೆ ಅವಶ್ಯಕ ಆದ್ದರಿಂದ ಈ ಭಾಗದ ಜನಪ್ರತಿನಿಧಿಗಳು ನೂತನ ಜಿಲ್ಲಾ ರಚನೆ ಕುರಿತು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಎಂದು ಚಿಂಚನಿ ಸಿದ್ಧ ಸಂಸ್ಥಾನ ಮಠದ ಅಲ್ಲಮ ಪ್ರಭು ಸ್ವಾಮೀಜಿ ಆಗ್ರಹಿಸಿದ್ದಾರೆ ಚಿಕ್ಕೋಡಿ ಜಿಲ್ಲಾ ರಚನೆಗೆ ಆಗ್ರಹಿಸಿ ಚಿಕ್ಕೋಡಿ ಹೋರಾಟ ಸಮಿತಿಯಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಬಳಿ ನಡೆಯುತ್ತಿರುವ ಪ್ರತಿಭಟನೆಗೆ ಗುರುವಾರ ಬೆಂಬಲ ನೀಡಿ ಮಾತನಾಡಿ ಚಿಕ್ಕೋಡಿ ಜಿಲ್ಲಾ ರಚನೆಗೆ ಆಗ್ರಹಿಸಿ ವರ್ಷಗಳಿಂದ ಹೋರಾಟ ನಡೆಸಿದ ಈ ಭಾಗದ ಹಿರಿಯರಾದ ಬಿಆರ್ ಸಂಗಪ್ಪಗೌಡ ಹಾಗೂ ಮಾಜಿ ಶಾಸಕ ದತ್ತು ಹಕ್ಕ್ಯಾಗೋಳ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಜನಪ್ರತಿನಿಧಿಗಳು ಒಂದಾಗಿ ಅಧಿವೇಶನದಲ್ಲಿ ಆಗ್ರಹಿಸಿ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿಸಬೇಕು ಎಂದರು ಬೆಳಗಾವಿ ಜಿಲ್ಲೆ ವಿಭಜನೆಯಾದರೆ ಗಡಿಯಂಚಿನಲ್ಲಿರುವ ಅತ್ನಿ ನಿಪ್ಪಾನಿ ಸೇರಿದಂತೆ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ವ್ಯಾಪ್ತಿಯ ಜನರಿಗೆ ಅನುಕೂಲವಾಗಲಿದೆ ಹೊಸ ಉದ್ಯೋಗ ಸೃಷ್ಟಿಯಾಗಲಿವೆ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಅಧಿವೇಶನ ವೇಳೆಯಲ್ಲಿ ಸಿಎಂ ಗೆ ಭೇಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಹೋರಾಟ ಸಮಿತಿಯಿಂದ ಬೊಮ್ಮಾಯಿ ಅವರನ್ನು ಭೇಟಿಯಾಗಿ ಸಮಸ್ಯೆ ನಿವಾರಣೆಗೆ ಮನವರಿಕೆ ಮಾಡಲಾಗುವುದು ಎಂದರು ನಾಯ ನಮಃ ಪೂಜ್ಯ ಗುರುಗಳನ್ನು ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರು ಹಮ್ಮಿಕೊಂಡಿರತಕ್ಕಂತಹ ಜಿಲ್ಲೆಗಾಗಿ ಧರಣಿ ಸತ್ಯಾಗ್ರಹ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿರತಕ್ಕಂತಹ ಪರಮ ಪೂಜ್ಯ ಸಂಪಾದನಾ ಮಹಾಸ್ವಾಮಿಗಳವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ಕಾಗಿ ಬಹಳಷ್ಟು ಶ್ರಮ ವಹಿಸ್ತಾ ಇರತಕ್ಕಂತಹ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ನಿಮಗೆಲ್ಲರಿಗೂ ಶರಣೆ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ ಇದು ಜಿಲ್ಲೆ ಅನ್ನೋದು ಬಹುಶಃ ನಮ್ಮ ನಾಡಿನಲ್ಲಿ ಬಹಳಷ್ಟು ಜನ ಅಭಿಪ್ರಾಯ ಪಡ್ತಾರೆ ಗಡಿಯನ್ನು ಗುರುತಿಸೋದು ಭಾಷಾ ದೃಷ್ಟಿಯಿಂದ ಮಾತ್ರ ನಾನು ಹಿಡ್ಕೊಂಡೆ ನಾವು ಗುರುತಿಸ್ತೇವೆ ಆದರೆ ಆ ಗಡಿಯಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆ ಶೈಕ್ಷಣಿಕ ಸಮಸ್ಯೆ ಆ ನಂತರ ರಾಜಕೀಯ ಸಮಸ್ಯೆ ಈ ಎಲ್ಲ ಸಮಸ್ಯೆಗಳನ್ನು ಬಹಳಷ್ಟು ವಿಚಾರ ಮಾಡ್ತಾ ಹೋಯಿತು ಅಂತಂದರೆ ಯಾವುದೋ ಒಂದು ಭಾಷೆ ದೃಷ್ಟಿಯಿಂದ ನಾವು ವಿಚಾರ ಮಾಡಿದ್ರೆ ಎಲ್ಲ ರೀತಿಯಿಂದಲೂ ಗಡಿ ಅಂತಕ್ಕಂಥದ್ದು ಬಹಳಷ್ಟು ಗಟ್ಟಿಯಾಗಿರಬೇಕು ಆ ಗಡಿಯಲ್ಲಿರ್ತಕ್ಕಂಥ ಕೆಲಸಗಳು ಚೆನ್ನಾಗಿ ಆಗಬೇಕು ನಮ್ಮಲ್ಲಿರ್ತಕ್ಕಂಥ ಯುವಕರು ಪಕ್ಕದ ಜಿಲ್ಲೆಗೆ ಉದ್ಯೋಗ ಅರಸಿ ಹೋಗ್ತಕ್ಕಂಥದ್ದು ತಪ್ಪಬೇಕು ಇದು ಎಲ್ಲ ತಪ್ಪಬೇಕಾಯಿತು ಅಂತಂದರೆ ಗಡಿಯಲ್ಲಿರ್ತಕ್ಕಂಥ ಪಟ್ಟಣ ಪ್ರದೇಶ ಅತ್ಯಂತ ಪ್ರಮುಖವನಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಚಿಕ್ಕೋಡಿ ಈ ಚಿಕ್ಕೋಡಿ ಪಟ್ಟಣಕ್ಕೆ ಭಾಳ ದೊಡ್ಡದಾಗಿರ್ತಕ್ಕಂಥ ಒಂದು ಇತಿಹಾಸ ಇದೆ ಇಲ್ಲಿರ್ತಕ್ಕಂಥ ಗುಡ್ಡ ಇಲ್ಲಿರ್ತಕ್ಕಂಥ ಜನ ಇಲ್ಲಿರ್ತಕ್ಕಂಥ ಔದ್ಯೋಗಿಕವಾಗಿರ್ತಕ್ಕಂಥ ಒಂದು ಕ್ರಾಂತಿ ಇದನ್ನೆಲ್ಲ ಬ್ರಿಟಿಷ್ ಸರ್ಕಾರ ಬಹಳಷ್ಟು ಮೆಚ್ಚಿಕೊಂಡು ಏನು ಮಾಡಿತ್ತು ಅಂತಂದರೆ ಇಲ್ಲಿ ಬಹಳಷ್ಟು ಸಲ ಭೇಟಿ ಕೊಡ್ತಿದ್ರಂಥವು ಆ ದೃಷ್ಟಿಯಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಚಿಕ್ಕೋಡಿ ಪಟ್ಟಣವನ್ನು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಿದೀವಿ ಅಂತಂದರೆ ಇದರಂಥ ಅತ್ಯಂತ ಮಹತ್ವದ ಕೆಲಸನೇ ಯಾವುದೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅನಿಸ್ತಾ ಇದೆ ಅಂತಂದರೆ ಬೆಳಗಾವಿಯಿಂದ ನಮ್ಮ ಗಡಿ ಎಲ್ಲಿವರೆಗೆ ಅಂತಂದ್ರೆ ಆ ತಿಣಿವರೆಗೆ ಅದ ನಮಗೆ ಸಮೀಪದ ಆ ತಿಣಿ ಪಟ್ಟಣ ನಮ್ಮ ಬೆಳಗಾವಿ ಹೋಗಿ ಸೇರಬೇಕಾಯ್ತು ಅತಣಿ ಪಟ್ಟಣದ ಜನ ಅಂತಂದ್ರೆ ಅವರು 140 ಕಿಲೋಮೀಟರ್ ಮೇಲೆ ಸಂಚಾರ ಮಾಡಿ ಹೋಗಬೇಕಾಗ್ತಾ ಇದೆ ಈ ದೃಷ್ಟಿಯಿಂದ ಬಹಳಷ್ಟು ಮತ್ತೊಂದು ಗಂಭೀರವಾಗಿ ವಿಚಾರ ಮಾಡ್ತಕ್ಕಂಥದ್ದು ಅಂತಂದರೆ ಇಲ್ಲಿರ್ತಕ್ಕಂಥವು ಎಂ ಪಿ ಸೀಟ್ 2 ಆನಂತರ 18 MLAಗಳು ಈ ರೀತಿಯಾಗಿರ್ತಕ್ಕಂಥ ಬಹುದೊಡ್ಡ ಜಿಲ್ಲೆಯನ್ನು ಏಕತ್ರವಾಗಿ ಒಬ್ಬ ಬೆಳಗಾವಿ ಡಿ ಸಿ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಅಂತಂದರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಆ ದೃಷ್ಟಿಯಲ್ಲಿ ನಾವೇನು ಮಾಡಬೇಕು ಅಂತಂದರೆ ಈ ಚಿಕ್ಕೋಡಿ ಜಿಲ್ಲೆಯನ್ನಾಗಿ ವಿಭಜನೆ ಮಾಡಿತ್ತು ಅಂತಂದರೆ ಬಹುಶಃ ಸರ್ಕಾರಕ್ಕೆ ಗಡಿಯಲ್ಲಿರ್ತಕ್ಕಂಥ ಸಮಸ್ಯೆಗಳು ಅರ್ಥಕ್ಕರ್ಥ ಕಡಿಮೆ ಆಕ್ಕವು ಅಂತಕ್ಕಂಥದ್ದು ಮಾತ್ರ ಬಹಳ ಸತ್ಯವಾಗಿರ್ತಕ್ಕಂಥ ಮಾತಿದು ಬಹುತೇಕ
ಈ ಹೋರಾಟ ಕಳೆದ 25 ವರ್ಷಗಳಿಂದ ನಡೆಕೊಂಡು ಬರ್ತಾ ಇದೆ ಮಾಜಿ ಎಂಎಲ್ಎ ಬಾಳಸಾಹೇಬ್ ಒಟ್ಟರ್ ತಹಸೀಲ್ದಾರ್ ಆಫೀಸ್ ಅಲ್ಲಿತ್ತು ಅಲ್ಲಿರತಕ್ಕಂತ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹ ಕುಂತ್ರೆ ಅದಕ್ಕೊಂದು ದೊಡ್ಡ ಫಲ ಬಂದಿತ್ತು ದೊಡ್ಡ ಫಲ ಬಂದಾಗ ಇನ್ನೇ ನಾಳೆ ದಿನ ಜೆಎಚ್ ಪಟೇಲ್ ಘೋಷಣೆ ಮಾಡೇ ಬಿಟ್ರು ಅಂತಕಂತ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ರಾಜಕೀಯ ಧುರೀಣರ ಇಚ್ಛಾ ಶಕ್ತಿಯ ಕೊರತೆ ಈ ಇಚ್ಛಾ ಶಕ್ತಿಯ ಕೊರತೆಯಿಂದ ಅದೇನಾಯ್ತು ಅಂತಂದ್ರೆ ಅಲ್ಲಿಗೆ ನಿಂತು ಹೋಯ್ತು ಅಂತಕಂತ ಅದನ್ನ ನಾವು ಬಹಳಷ್ಟು ನೋವಿನಿಂದ ನೆನೆಸಿಕೊಳ್ಳತಕ್ಕಂತ ಒಂದು ಸಂದರ್ಭ ಟಿವೈ ಕ್ಯೂಡ್ ವಕೀಲರು ಅದರ ಬಗ್ಗೆ ಬಹಳಷ್ಟು ಪ್ರಯತ್ನ ಪಟ್ರು ಆನಂತರ ಎಲ್ಲದಕ್ಕಿಂತ ಅತ್ಯಂತ ಮಹತ್ವ ಅಂತಂದ್ರೆ ಬಸವಣ್ಣಿ ಸಂಗಪ್ಪಗಳು ಬಿಆರ್ ಸಂಗಪ್ಪಗಳು ಮಜಲಟ್ಟಿ ಅಂತ ಒಂದು ಗುಡ್ಡಗಾಡ ಪ್ರದೇಶದಿಂದ ಬಂದಿರತಕ್ಕಂತ ಒಬ್ಬ ಮನುಷ್ಯ ಏನು ಮಾಡಿದ ಅಂತಂದ್ರೆ ತನ್ನೂರಿಗಾಗಿ ಬಹಳಷ್ಟು ಕೆಲಸ ಮಾಡ್ಕೊಂಡ್ರು ಪಕ್ಕದ ಊರಾಗಿರತಕ್ಕಂತ ಪಟ್ಟಣ ಪ್ರದೇಶ ಚಿಕ್ಕೋಡಿ ಜಿಲ್ಲೆ ಗ್ಯಾರಂಟಿ ಆಗಲೇಬೇಕು ಅಂತಕಂತ ತನವರಿಕೆಯಲ್ಲೇ ಪಾಪ ತೀರಿ ಹೋದ್ರು ಅಂತಕಂತದ್ದು ಬಹಳಷ್ಟು ನಾವು ನೋವು ಪಡತಕ್ಕಂತದ್ದೇ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾಯಿತು ಅಂತಂದ್ರೆ ಈಗೇನು ಜಿಲ್ಲಾ ಹೋರಾಟ ಸಮಿತಿ ಅದ ಈ ಹೋರಾಟ ಸಮಿತಿಯವರು ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಪ್ರಯತ್ನ ಬಿಡಬೇಡ್ರಿ ನೀವು ಯಾಕಂದ್ರೆ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಬಹಳಷ್ಟು ಪ್ರಯತ್ನ ಬೇಕಾಗ್ತಾ ಇದೆ ಆನಂತರ ಅದಕ್ಕೆ ಕಾಲನು ಬೇಕಾಗ್ತಾ ಇದೆ ಈಗ 20 ವರ್ಷ ಹೋಯ್ತು 20 ವರ್ಷ ಹೋದ ಮೇಲೆ ನೀವೆಲ್ಲ ಯುವಕರು ತಯಾರಾಗಿರತಕ್ಕಂತದ್ದು ತುಂಬಾ ಸಂತೋಷಗೊಂಡಿದೆ ಆ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನವನ್ನು ಮಾತ್ರ ನೀವು ಬಿಡಬಾರದು ಅಂತಕಂತದ್ದನ್ನು ಹೇಳ್ತಾ ಇದ್ದೇನೆ ಸತ್ಯ ಬೆಳಗಾವಿ ಸುವರ್ಣ ವಿಧಾನಸೌಧ ಕಟ್ಟತಕ್ಕಂತದ್ದು ಬಹಳಷ್ಟು ಹೆಮ್ಮೆ ಪಡ್ತೇವೆ ನಾವು ಆ ವಿಧಾನಸೌಧ ಕಟ್ಟತಕ್ಕಂತದ್ದಕ್ಕೆ ಇಲ್ಲಿ ಅಧಿವೇಶನ ನಡೆಯತಕ್ಕಂತದ್ದ ಮತ್ತೊಂದು ಮಹತ್ವ ಅಂತಂದ್ರೆ ಈ ಚಿಕ್ಕೋಡಿ ಜಿಲ್ಲೆ ಆಯ್ತು ಅಂತಂದ್ರೆ ಆ ವಿಧಾನಸೌಧ ಕಟ್ಟಿದ್ದಕ್ಕೂ ಒಂದು ಒಳ್ಳೆ ಮಹತ್ವತೆ ಬರ್ತಾ ಇದೆ ಅಂತಕಂತದ್ದು ಮಾತ್ರ ಬಹಳ ಸತ್ಯವಾಗಿರತಕ್ಕಂತ ಮಾತು ಆ ನಿಟ್ಟಿನಲ್ಲಿ ನಮ್ಮ ರಾಜಕಾರಣಿಗಳು ಏನು ಮಾಡಬೇಕು ಅಂತಂದ್ರೆ ತಮ್ಮ ಶಕ್ತಿಯ ತಮ್ಮ ಬಲವನ್ನ ಪ್ರದರ್ಶನ ಮಾಡತಕ್ಕಂತದ್ದು ತೀರಾ ಅವಶ್ಯಕತೆ ಅಂತಕಂತದ್ದು ಮಾತ್ರ ಬಹಳ ಸತ್ಯ ಪಕ್ಷ ಭೇದ ಮರೆತು ಏನು ಮಾಡಬೇಕು ಅಂತಂದ್ರೆ ನಾವು ಆ ಜಿಲ್ಲೆಗಾಗಿ ಸದ್ಯ ನಡೆಯತಕ್ಕಂತ ಅಧಿವೇಶನದಲ್ಲಿ ಒಬ್ಬ ಏನ 18 ಜನ ಶಾಸಕರು ಇವರೆಲ್ಲ ಕೂಡಿಕೊಂಡು ಧ್ವನಿ ಎತ್ತಿದ್ರೆ ಚಿಕ್ಕೋಡಿ ಜಿಲ್ಲೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅವರು ಈ ಸದ್ಯದ ಒಂದು ಸಂದರ್ಭದಲ್ಲಿನೇ ಅವರು ಧ್ವನಿ ಎತ್ತಬೇಕು ಅಂತಕಂತ ಮಾತನ್ನ ನಾನು ಅವರಲ್ಲಿ ಆಗ್ರಹಪೂರ್ವಕವಾಗಿ ಒತ್ತಾಯಿಸ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಅವರು ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ಬೆಳಗಾವಿಯಿಂದ ಈ ಕಡೆ ಇರತಕ್ಕಂತ ಪ್ರದೇಶ ಅಭಿವೃದ್ಧಿ ಆಗತಕ್ಕಂತದ್ದು ಬಹಳಷ್ಟು ಕೊರತೆ ಇದೆ ಆ ನಿಟ್ಟಿನಲ್ಲಿ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಪ್ರಯತ್ನಕ್ಕೆ ಅವರು ಸ್ಪಂದಿಸಬೇಕು ನೀವು ಏನು ಮಾಡಬೇಕು ಅಂತಂದ್ರೆ ನಮ್ಮ ಜನಪ್ರತಿನಿಧಿಗಳನ್ನು ಕರೆದುಕೊಂಡು ಒಂದು ನಿಯೋಗವನ್ನು ಕರೆದುಕೊಂಡು ಹೋಗತಕ್ಕಂತ ಒಂದು ಕೆಲಸವನ್ನ ಈ ಅಧಿವೇಶನ ನಡೆದ ಸಂದರ್ಭದಲ್ಲೇನೇ ಮಾಡಬೇಕು ಅದಕ್ಕಾಗಿ ನಾವು ಇಬ್ಬರು ಸ್ವಾಮೀಜಿ ಅವರು ಬರ್ತೇವೆ ಅಂತಕ್ಕಂತದ್ದನ್ನು ನಾನು ಹೇಳ್ತಾ ಇದ್ದೇನೆ ಆ ನಿಯೋಗಕ್ಕೆ ಹೋಗಿ ಮುಖ್ಯಮಂತ್ರಿಗಳ ಮುಂದೆ ಸಂಬಂಧಪಟ್ಟ ಮಂತ್ರಿಗಳ ಮುಂದೆ ನಾವು ಏನು ಮಾಡಬೇಕು ಅಂತಂದ್ರೆ ನಾವು ಯಾಕೆ ಒತ್ತಾಯ ಮಾಡಕತ್ತೀವಿ ಜಿಲ್ಲೆಗಾಗಿ ಅಂತಕ್ಕಂತದ್ದ ನಾವು ಅವರಿಗೆ ಮನದಟ್ಟು ಮಾಡಿಕೊಟ್ರೆ ಎಲ್ಲರಿಗೆ ಮನದಟ್ಟದೆ ಆದ್ರೆ ಅವರು ಏನು ಮಾಡಬೇಕು ಅಂತಂದ್ರೆ ಮನಸ್ಸು ಮಾಡಬೇಕು ಅಂತಕ್ಕಂತದ್ದು ಮಾತ್ರ ಬಹಳಷ್ಟು ಮುಖ್ಯ ಮನಸ್ಸು ಮಾಡಿದ್ರೆ ಎಲ್ಲಾ ಸಾಧ್ಯ ಆಗ್ತಾ ಇದೆ ಅಂತಕ್ಕಂತದ್ದು ಆ ನಿಟ್ಟಿನಲ್ಲಿ ನಮ್ಮ ಧುರೀಣರಾಗಿರ್ತಕ್ಕಂಥವರು ಇದೇ ಸಂದರ್ಭದಲ್ಲಿ ನಾನು ಸಹ ಇವತ್ತು ದೂರವಾಣಿ ಮೂಲಕ ಅವರಿಗೆಲ್ಲ ಮಾತಾಡಿ ನೀವು ಅಧಿವೇಶನದಲ್ಲಿ ಈ ಮಾತನ್ನು ಎತ್ತಬೇಕು ಅಂತಕ್ಕಂಥದ್ದನ್ನು ಸಹ ನಾನು ತಿಳಿಸ್ತೇನೆ ಆ ನಿಟ್ಟಿನಲ್ಲಿ ಈ ಪ್ರಯತ್ನ ಮುಂದುವರಿಯಲಿ ಈ ಪ್ರಯತ್ನದ ಫಲ ಬೇಗನೆ ದೇವರ ದಯೆಯಿಂದ ದೊರಕಲಿ ಅಂತಕ್ಕಂಥದ್ದನ್ನು ಹಾರೈಸಿ
ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಮಾತನಾಡಿ, ಚಿಕ್ಕೋಡಿ ಜಿಲ್ಲಾ ರಚನೆ ಹೋರಾಟದಲ್ಲಿ ಅನೇಕರು ಅಸುನೀಗಿದ್ದಾರೆ. ಸರ್ಕಾರ ಈ ಭಾಗದ ಜನರ ಬೇಡಿಕೆ ಈಡೇರಿಕೆಗೆ ಸ್ಪಂದಿಸಬೇಕು, ಇಲ್ಲವಾದರೆ ತೀವ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದರು. ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ಹೋರಾಟ ಸಮಿತಿಯವರು ಹಮ್ಮಿಕೊಂಡಿರತಕ್ಕಂತಹ ಚಿಕ್ಕೋಡಿ ಜಿಲ್ಲಾ ಸಲುವಾಗಿ ನಡೆಸುತ್ತಿರುವಂತಹ ಧರಣಿ ಕಾರ್ಯಕ್ರಮಕ್ಕೆ ನಾಲ್ಕನೇ ದಿವಸದ ಈ ಧರಣಿಗೆ ಆಗಮಿಸತಕ್ಕಂತಹ ಚಿಂತನೆ ಸಿದ್ಧ ಸಂಸ್ಥಾ ಮಠದ ಪರಮಪೂಜ್ಯ ಶ್ರೀ ಅಲ್ಲಪ್ಪುರ ಮಹಾಸ್ವಾಮೀಜಿಯವರಲ್ಲಿ ಸನ್ಮಾನ ಸಲ್ಲಿಸಿ ಕಳೆದ ನಾಲ್ಕು ದಿನಗಳಿಂದ ಹೋರಾಟ ಮಾಡುತ್ತಿರುವಂತಹ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಪದಾಧಿಕಾರಿಗಳೇ ಪತ್ರಕರ್ತರೇ ಸುದ್ದಿ ಮಾಧ್ಯಮದವರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಳೆದ 20 ವರ್ಷಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನತಕ್ಕಂತದ್ದು ಹೋರಾಟ ಸಮಿತಿಯ ಒಂದು ಇಚ್ಛೆ. ಇದರ ಸಲುವಾಗಿ ಬಹಳಷ್ಟು ಜನ ಜಿಲ್ಲಾ ಸಲುವಾಗಿ ಹೋರಾಟ ಮಾಡಿ ಕೈಲಾಸವಾಸಿಯಾಗಿದ್ದಾರೆ. ಮೊನ್ನೆ ಮೊನ್ನೆ ಬಿ ಆರ್ ಸಂಗಪ್ಪಗೌಡ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ಬಹಳಷ್ಟು ಧರಣಿಗಳನ್ನು ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಅವರು ಕೂಡ ಹೋಗಿರತಕ್ಕಂತದ್ದು. ಸಂಗಪ್ಪಗೌಡರ ಕನಸು ಏನಂದ್ರೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅಂದಾಗ ಅವರ ಕನಸು ನನಸಾಗ್ತದೆ. ಇವತ್ತು ಅದೇ ಗುರಿ ಇಟ್ಟುಕೊಂಡು ಸಮಿತಿಯವರು ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭವಾಗಿದೆ. ಆ ಅಧಿವೇಶನದಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಚಿಕ್ಕೋಡಿ ಜಿಲ್ಲೆಗಾಗಿ ದುನಿಯತ್ತಬೇಕು ಅಂತ ತಿಳ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಇಲ್ಲಿ ಧರಣಿಯನ್ನು ನಡೆಸಿದ್ದಾರೆ. ಚಿಕ್ಕೋಡಿಗಾಗಿ ಜಿಲ್ಲೆಗಾಗಿ ಏನೇನು ಬೇಕು ಎಲ್ಲ ಕೂಡ ಕೆಲವೊಂದು ಬಂದಿದ್ದಾವೆ. ಜಿಲ್ಲಾ ನ್ಯಾಯಾಲಯ ಆಗಿರತಕ್ಕಂಥದ್ದು ಡಿಡಿಪಿ ಆಫೀಸು ಮತ್ತು ಡಿಡಿಪಿಒ ಆಫೀಸು ಕೆಎಸ್ಆರ್ಟಿಸಿ ಘಟಕ ಇವೆಲ್ಲ ಜಿಲ್ಲೆಗಾಗಿ ಏನಿರಬೇಕು ಕೆಲವೊಂದೆಲ್ಲ ಆಗಿದ್ದಾವೆ. ಬರೇ ಜಿಲ್ಲಾ ಅನ್ನಬೇಕಾಗಿತ್ತು ಅಷ್ಟೇ, ಚಿಕ್ಕೋಡಿ ಜಿಲ್ಲೆ ಅಂತ ಘೋಷಣೆ ಅಷ್ಟೇ ಮಾಡಬೇಕಾಗೈತಿ. ಅದನ್ನು ಮಾಡೋದನ್ನು ನಿಲ್ಲಿಸಿದ್ದಾರೆ. ಅದಕ್ಕಾಗಿ ಇವತ್ತಿನ ಭಾಗದ ಜನಪ್ರತಿನಿಧಿಗಳು ಈಗ ನಾಲ್ಕು ದಿವಸ ಆತು, ಇನ್ನಾದರೂ ಕೂಡ ಅವರು ಆ ಅಧಿವೇಶನದೊಳಗೆ ಚಿಕ್ಕೋಡಿ ಜಿಲ್ಲೆ ಸಲುವಾಗಿ ಧ್ವನಿ ಎತ್ತಬೇಕು ಅಂತ ತಿಳ್ಕೊಂಡು ಹೇಳ್ತಾ ಅಥಣಿ ಭಾಗದ ಜನರಿಗೆ ರೈತರಿಗೆ ಏನು ತೊಂದರೆ ಇದೆ ಅಂತ ಗಮನ ಇಟ್ಟುಕೊಂಡು ಅವರು ಆ ಭಾಗದ ಜನಪ್ರತಿನಿಧಿಗಳು ಮಾತನಾಡಬೇಕು. ರಾಯಭಾಗದ ಜನರಿಗೆ ತೊಂದರೆ ಇದೆ, ಆರೋಗ್ಯ ಭಾಗದ ಜನರಿಗೆ ತೊಂದರೆ ಇದೆ, ಇತ್ತ ಮೂಡಲಿಗೆ ಕಡೆ ಜನರು ತೊಂದರೆ ಇದೆ, ಹೋಗಿ ಕೆಲಸ ಮಾಡ್ಕೊಂಡ್ಬರೋದು ಬಹಳ ಕಷ್ಟ ಆಗ್ತದೆ. ಆದಷ್ಟು ಒಳಗೆ ಎಲ್ಲ ಭಾಗದ ಜನಪ್ರತಿನಿಧಿಗಳು ಜನರ ಸಮಸ್ಯೆ ಎಷ್ಟಾಗ್ತದೆ ತಿಳ್ಕೊಂಡು ಈ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ಅವರು ಅಲ್ಲಿ ಒತ್ತಾಯ ಮಾಡಬೇಕು. ಇದೀಗ ನಮ್ಮ ಇಪ್ಪ ಹೇಳಿದ್ರಲ್ಲ ವಿಜಯನಗರ ಜಿಲ್ಲೆ ಆಯಿತು ಅಂತೇಳಿ, ಒಬ್ಬ ಎಮ್ ಎಲ್ ಎ ಸಿಂಗ್ ಆನಂದ್ ಸಿಂಗ್ ಬರೇ ಒಬ್ಬ ಎಮ್ ಎಲ್ ಎ ಹಠ ಹಿಡ್ಕೊಂಡು ಕೂತ್ಕೊಂಡ, ಜಿಲ್ಲೆ ಆದ್ರೆ ನಾನು ಉಳಿತೀನಿ ಇಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹಠ ಹಿಡ್ದ. ಹಂಗೆ ನಮ್ಮ ಭಾಗದ ಜನಪ್ರತಿನಿಧಿಗಳು ಕೂಡ ಸ್ವಲ್ಪ ಹಠ ಹಿಡಿಬೇಕು, ಕೆಲವೊಂದು ಹಠ ಹಿಡಿಬೇಕಾಗ್ತದೆ. ನಾವು ಕೂಡ ಚಿಕ್ಕೋಡಿ ಜಿಲ್ಲೆ ಆದ್ರೆ ನಾವು ಉಳಿತೀವಿ ರಾಜೀನಾಮೆ ಕೊಡ್ತೀವಿ ಅಂತ ಅವ್ರು ಹಠ ಹಿಡಿಬೇಕು ಅಂದಾಗ ಆಗ್ತದೆ. ಯಾಕಂದ್ರೆ ಇಚ್ಛಾಶಕ್ತಿ ಕೊರತೆ ಇದೆ ಅಂತಕ್ಕಂಥದ್ದು ಇವತ್ತು ಎಲ್ಲ ಜನರಿಗೆ ಗೊತ್ತಾಗಿದೆ. ಇವತ್ತು ಜನಪ್ರತಿನಿಧಿಗಳು ಈ ಭಾಗದ ಜನರಿಗೋಸ್ಕರವಾಗಿ ರೈತರಿಗೋಸ್ಕರವಾಗಿ ಜನರ ಸಲುವಾಗಿ ಚಿಕ್ಕೋಡಿ ಜಿಲ್ಲೆ ಆಗಬೇಕು ತಿಳ್ಕೊಂಡು ವಿಧಾನ ಇವತ್ತೇನು ಅಧಿವೇಶನ ನಡೆದರೆ ಅಲ್ಲಿ ತಮ್ಮ ಒಂದು ಹಕ್ಕೊತ್ತಾಯವನ್ನು ಮಂಡಿಸಬೇಕು ಅಂತಕ್ಕಂತ ಮಾತನ್ನು ಹೇಳ್ತಾ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಕಾಶಿನಾಥ್ ಕುರಣಿ ಮಾತನಾಡಿ, ಸರ್ಕಾರ 10 ಲಕ್ಷ ಜನವಸತಿ ಇರುವ ಪ್ರದೇಶಕ್ಕೆ ಜಿಲ್ಲಾ ಸ್ಥಾನಮಾನ ನೀಡಿದೆ, ಆದರೆ 50 ಲಕ್ಷ ಜನರಿರುವ ಚಿಕ್ಕೋಡಿಗೆ ಜಿಲ್ಲೆ ಸ್ಥಾನ ನೀಡಿಲ್ಲ. ಸರ್ಕಾರ ರಾಜಕೀಯ ಬದಿಗಿಟ್ಟು ಜನರ ಬೇಡಿಕೆಗೆ ಸ್ಪಂದಿಸಬೇಕು ಎಂದು ಆಗ್ರಹಿಸಿದರು. ನಮ್ಮ ಬೆಳಗಾವ 50 ಲಕ್ಷ ಜನಸಂಖ್ಯೆ ಇದ್ರೂ ಒಂದೇ ಜಿಲ್ಲಾ ಮಾಡಿದಾರ. ಯಾಕಂದ್ರೆ ನಮ್ಮ ಡೆವಲಪ್ಮೆಂಟ್ ಕುಂಠಿತ ಆಗ್ತಾ ಇದೆ. ಈ 10 ಲಕ್ಷಕ್ಕೂ ಅಷ್ಟ ರೆವನ್ಯೂ ಬಂದು ಡೆವಲಪ್ಮೆಂಟ್ ಬರ್ತೈತಿ ಸರ್ಕಾರದಿಂದ, ಮತ್ತ 50 ಲಕ್ಷ ಇದ್ದಂತ ಒಂದು ಜಿಲ್ಲಾಕ್ಕೂ ಅಷ್ಟ ಅನುದಾನ ಬರ್ತೈತಿ. ಅಂದ್ರೆ ಇಲ್ಲಿ ಬೆಳವಣಿಗೆ ಕುಂಠಿತ ಆಗ್ತೈತಿ. ಇನ್ನೊಂದು ಏನಂದ್ರೆ ಒಬ್ಬ ರೈತ ಒಂದು ಸಣ್ಣ ಕಾಗದ ತೆಗಿಬೇಕಂದ್ರ ಹತ್ತಿನಿಂದ ಹಿಡಿದು ಬೆಳಗಾವ್ ಹೋಗಾಕ ಅವಾಗ ಆಗಂಗಿಲ್ಲ. ಯಾಕಂದ್ರೆ 200 ಕಿಲೋಮೀಟರ್ ಹೋಗೋದಾಗ್ತೈತಿ, 200 ಕಿಲೋಮೀಟರ್ ಬರೋದಾಗ್ತೈತಿ ದೆಡ್ಡೆಣ್ಣದಿಂದ. ಅಂದ್ರೆ ಟೋಟಲ್ 400 ಕಿಲೋಮೀಟರ್ ಐತಿ. ಒಂದ್ 10 ರೂಪಾಯಿ ಒಂದ್ ಕಾಗದ ತೆಗಿಬೇಕಂದ್ರೆ 400 ಕಿಲೋಮೀಟರ್ ಬಂದು ಹೋಗ್ಬೇಕಂದ್ರೆ ಅವಾಗ ಆಗಂಗಿಲ್ಲ. ಒಂದ್ ಕಾಗದ ಈಗ ಗೊತ್ತೈತಿ ನಿಮ್ಗೆ, ಸರ್ಕಾರ ಆಫೀಸ್ನಲ್ಲಿ ಒಂದ್ ಕಾಗದ ತೆಗಿಬೇಕಂದ್ರೆ 4 ದಿವಸ ಬೇಕು.
ನಾಲ್ಕು ದಿವಸ ಬೇಕಂದ್ರೆ ನಾಲ್ಕು ದಿವಸ ಅವ್ರ ಹೋಗಿ ಬಂದು ಮಲಕಾಗಿಲ್ಲ, ನಾಲ್ಕು ದಿವಸ ಬೆಳವಣಿಗೆ ಇರಬೇಕಾಗ್ತೈತಿ. ಅಂದ್ರೆ ಒಂದು 10,000 ರೂಪಾಯಿ ಖರ್ಚಾಗ್ತೈತಿ ಅಂತ ನನ್ನ ಅನಿಸಿಕೆ ಐತಿ. ಒಂದು 10 ರೂಪಾಯಿ ತಗೊಳತ್ತಾಕ ಅದಕ್ಕೆ ದಯವಿಟ್ಟು ಇವೆಲ್ಲ ಕೆಲವೊಂದು ಇನ್ನೊಂದು ಡೆವಲಪ್ಮೆಂಟ್ ಪರವಾಗಿಯೂ ಬಹಳ ಇದಾವ. ಮತ್ತೆ ರೈತರಿಗೆ ಅನ್ಕ ಒಟ್ಟೆ ನಿಮಗೆ ಹೇಳ್ತಾನೆ, ಅವ್ರಿಗೆ ಬೆಳಗಾವ್ ಹೋಗಿ ಅವ್ವ ಇವ ಅಂದ್ರೆ ಬಹಳ ಹೈರಾಣ ಆಗತೈತಿ. ಅದೇ ಇಲ್ಲೇ ಚಿಕ್ಕೋಳಿಯಾಗ ಅಂತಂದ್ರೆ ಎಲ್ಲರಿಗೂ ಈಜಿ ಆಗ್ತೈತಿ, ಕನ್ವೆಂಟ್ ಆಗ್ತೈತಿ. ಮತ್ತೆ ಚಿಕ್ಕೋಳಿ ಆಜುಬಾಜು ತಾಲೂಕುಗಳು ಡೆವಲಪ್ಮೆಂಟ್ ಆಗ್ತಾವು. ಅದಕ್ಕೆ ಯಾವ ಭೌಗೋಳಿಕ ದೃಷ್ಟಿಯಲ್ಲಿ ನೋಡಿದ್ರು ಸಹ ನಮ್ದು ಫಸ್ಟ್ ಜಿಲ್ಲಾ ಆಗ್ಬೇಕು. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆ ನಮ್ಮಲ್ಲಿ ಐತಿ. ಅಂದ್ರೆ ಇಲ್ಲಿ ಐದು ಡಿಸ್ಟಿಕ್ ಆದ್ರೆ ನಾ ಆಚಾರ ಮಾಡ್ಬೇಕು. ಇಲ್ಲಿ ಆಕ್ಚುಲಿ ಹಂಗ ಅಂದ್ರ ಐದು ಡಿಸ್ಟಿಕ್ ಮಾಡ್ಬೇಕು. ಆದ್ರೂ ಈ ನಮ್ ಚಿಕ್ಕೋಡಿ ಜಿಲ್ಲಾ ಮಾಡ್ಲಿಲ್ಲ ಅಂದ್ರೆ ನಾವು ಅಜ್ಜಾಗೋಳ ಇರ್ತದ, ಉಗ್ರವಾದ ಹೋರಾಟನು ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ಅವ್ರು ಹೆಂಗ್ ಹೇಳ್ತಾರಲ್ಲ ಆ ರೀತಿ ನಾವು ಮಾಡಕ್ ನಮ್ಮ ಜಿಲ್ಲಾ ಸಮಿತಿ ಹೋರಾಟ ಸಮಿತಿ ಅವ್ರ ಮುಂದಾಗ್ತದ್ರೆ ನಾವು ಮಾಡ್ತೇವೆ ಅಂತ ನಾ ಹೇಳಿ ಒಂದ್ ಎರಡು ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಸಂಜು ಬಡಿಗೇರ್, ಚಂದ್ರಕಾಂತ್ ಹುಕ್ಕೇರಿ, ಚನ್ನಪ್ಪ ಬಡಿಗೇರ್, ಶಿವು ಮದಾಳೆ, ಈರಗೌಡ ಕೆಳಗಿನ ಮನಿ, ರಮೇಶ್ ಕರ್ನೂರೆ, ರುದ್ರಯ್ಯ ಹಿರೇಮಠ್, ಕುಮಾರ್ ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.